ನಮಸ್ತೆ ಮಿತ್ರರೇ. ಸೊ ಎರಡು ದಿವಸದಿಂದ ನಾನು ಈ ಗ್ರೇಷಿಯ ಪ್ರಾಡಕ್ಟನ್ನ ವಿಡಿಯೋ ಮಾಡಿದ್ದಾದಮೇಲೆ ಕರ್ನಾಟಕದ ವಿವಿಧ ಭಾಗಗಳಿಂದ ತುಂಬ ಫೋನ್ ಕರೆಗಳಿಗೆ ಬರ್ತಾಯಿದೆ, ತುಂಬ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ ಈ ಥ್ರಿಪ್ಸ್ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅನ್ನೋದು ನನಗಂತೂ ಖಂಡಿತ ಅರ್ಥ ಆಗ್ತಾಯಿದೆ. ನನ್ನ ಕಿಚನ್ ಗಾರ್ಡನ್ನಲ್ಲೇ ಥ್ರಿಪ್ಸ್ ಹತೋಟಿಗೆ ಬಾರದಷ್ಟು ಇದೆ. ಇಲ್ಲಿ ಟೌನ್ ಒಳಗಡೆ ಇರ್ತಕ್ಕಂಥದ್ರಲ್ಲೇ ಇಷ್ಟು ಪೆಸ್ಟ್ ಕಾಂಪ್ಲೆಕ್ಸ್ ಇದೆ ಅಂದರೆ ಫೀಲ್ಡ್ಗಳಲ್ಲಿ ಎಷ್ಟಿರಬಹುದು. ಆ ದೃಷ್ಟಿಯಿಂದ ಕಂಪ್ಲೀಟ್ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಇಷ್ಟು ಥ್ರಿಪ್ಸ್ಗಾಗೋಂಥದ್ದು ಕೆಲವು ಇದರಲ್ಲಿ ಲೇಬಲ್ ಕ್ಲೈಮ್ ಇದೆ, ಕೆಲವು ಲೇಬಲ್ ಕ್ಲೈಮ್ ಇಲ್ಲ. ಬಟ್ ಅಷ್ಟೂ ಜಿನೈನ್ ಕಂಪ್ನಿ ಪ್ರಾಡಕ್ಟ್ಸ್, ಬಿಲ್ಲಾಗಿ ಬರ್ತಕ್ಕಂಥ ಪ್ರಾಡಕ್ಟ್ಸ್. ಸೊ ನಿಮಗೆ ಇದು ವ್ಯವಸ್ಥಿತವಾಗಿ ಯೂಸ್ ಮಾಡ್ತಾ ಹೋದರೆ ರೆಗ್ಯುಲರಾಗಿ ಖಂಡಿತವಾಗ್ಲೂ ಇವತ್ತು ನೀವು ಏನೆಲ್ಲ ಯಾರೆಲ್ಲ ರೆಗ್ಯುಲರ್ ಪ್ರಾಡಕ್ಟ್ಸ್ ಉಪಯೋಗಿಸ್ತಾ ಇದ್ದಾರೆ, ಕರೆಕ್ಟಾಗಿ ಚಾನಲ್ ಮುಖಾಂತರ ಸಿಗ್ತಿರೋವು, ಕೆಲವು ಕಳಪೆವು ಯಾವ್ಯಾವುದು ಸಿಗ್ತಾ ಇರ್ತದೆ ಅವನ್ನೆಲ್ಲ ಬಳಸ್ತಾ ಇದ್ದಾರೆ, ಎಲ್ಲರದ್ದು ಒಂದೇ ಸಮಸ್ಯೆ, ಯಾವುದರಲ್ಲೂ ಥ್ರಿಪ್ಸ್ ಹತೋಟಿಗೆ ಬರ್ತಾ ಇಲ್ಲ, ಕೆಲವು ಮೂರು ದಿವಸಕ್ಕೊಂದ್ಸರಿ ಹೊಡಿತಾ ಇದ್ದಾರೆ. ಸೊ ಹಾಗಿದ್ದರೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಥರ ಕಳಪೆ ಪದಾರ್ಥಗಳನ್ನು ಯಾಕೆ ಬಳಸ್ತೀರಿ? ಕರೆಕ್ಟಾಗಿ ರೆಗ್ಯುಲರಾಗಿ ಲೇಬಲ್ ಕ್ಲೈಮ್ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯಕ್ಕೆ ಪರಿಸರಕ್ಕೆ ಹಾನಿ ಆಗದೇ ಇರೋಂಥದ್ದನ್ನ ಬಳಸಲಿಕ್ಕೆ ಒಂದು 12-13 ಔಷಧಿಗಳದ್ದು ಯಾವ ರೀತಿ ಬಳಸ್ಬೋದು ಅಂತ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತೀನಿ ನೋಡಿ. ಸೊ ನೀವು ಪ್ರಾರಂಭದ ಹಂತದಲ್ಲಿ ಬೆಳೆ ಇಟ್ಟ ಅದು ಈ ಬೇಸಿಗೆನಲ್ಲಿ ನೀವು ಮಿನಿಮಮ್ 10-12 ದಿವಸ 15 ದಿವಸದವರೆಗೂ ಸ್ಪ್ರೇ ಮಾಡದೇ ಇದ್ದರೆ ಒಳ್ಳೆಯದು. ನೀವೇನಾದರೂ ಪ್ರಾರಂಭದಲ್ಲಿ ಬೇಕಾದ್ರೆ ಒಂದು ಡ್ರೆಂಚಿಂಗ್ ಮಾಡ್ಕೋಬೋದು, ಅದರಲ್ಲಿ ಥಯಾಮೆಥಾಕ್ಸಮ್ ಲಿಕ್ವಿಡ್ ಫಾರ್ಮುಲೇಷನ್ ಬರ್ತದೆ, FS ಥಯಾಮೆಥಾಕ್ಸಮ್. ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸರಲ್ಲಿ ಬರುತ್ತೆ, ಥಯಾಮೆಥಾಕ್ಸಮ್ 30% FS. ಇದು ನೀವು ಫಸ್ಟ್ ವೀಕಲ್ಲಿ ಒಂದ್ಸರಿ ಡ್ರೆಂಚಿಂಗ್ ಮಾಡ್ಕೋಬೋದು. ಇನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆದು ಇದೆ ಅದನ್ನು. ಸೊ ನಾನು ಒಂದು ಪ್ಯಾಕೇಜ್ ನಾನು ಮಾಡ್ತಾ ಇರೋದು. ಸೊ ನನ್ನ ಉದ್ದೇಶ ಯಾವಾಗಲೂ ಕಾಸ್ಟ್ ಕಡಿಮೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇವನ್ನ ಎಫೆಕ್ಟಿವ್, ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೋದು, ನಿಮಗೆ ಬೆಲೆ ರೀಸನಬಲ್ ಆಗಿರುತ್ತೆ, ರಿಸಲ್ಟು ಚೆನ್ನಾಗಿರುತ್ತೆ, ಅವನ್ನ ಸೆಲೆಕ್ಟ್ ಮಾಡಿ ಹೇಳ್ತಾ ಇರೋದು ನಾನು. ಸೊ ಅದನ್ನು ನೀವು ಡ್ರೆಂಚಿಂಗ್ ಪ್ರಾರಂಭದಲ್ಲಿ ಬಳಸ್ಬೋದು. ಸೊ ಮಿನಿಮಮ್ ಒಂದು 12 ದಿವಸ ಕಳೆದ ನಂತರ ಸ್ಪ್ರೇ ಮಾಡೋದಾದ್ರೆ ನೀವು ನೋಡಿ, ಮೊದಲನೇ ಸ್ಪ್ರೇಗೆ ನೀವು ಇಲ್ಲಿ ಒಂದು ಪ್ರಾಡಕ್ಟ್ ಇದೆ, ಇದು ಫಿಪ್ರೋನಿಲ್ ಮತ್ತು ಅಸಿಟಮೊಪ್ರೈಡ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು. ಸೊ ನಾನು ಇದು ಸುಪ್ರಾನಿಲ್ ಅಂತ ಇದೆ, ಇದು ಪಾರಿಜಾತ ಕಂಪ್ನಿದು, ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸರಲ್ಲಿರ್ಬೋದು, ಯಾವ್ದು ಬೇಕಾದ್ರೂ ಬಳಸ್ಬೋದು ನೀವು. ಸೊ ಇದನ್ನು ನೀವು ಪ್ರಾರಂಭದ 15 ದಿನಗಳೊಳಗಡೆ 1 ಲೀಟ್ರ್ ನೀರಿಗೆ 1.5 ml ಹಂಗೆ ನೀವು ಬಳಸ್ಬೋದಾಗಿದೆ ಇದನ್ನು ನೋಡಿ ಇದನ್ನು. ಸೊ ನೆಕ್ಸ್ಟು ನೀವು ಮಿನಿಮಮ್ 1 ವಾರ ಟೈಮ್ ಕೊಡಿ, ಇದ್ದೇ ಇರುತ್ತೆ ನಿಮಗೆ ಥ್ರಿಪ್ಸ್ ಪೆಸ್ಟ್ ಕಾಂಪ್ಲೆಕ್ಸ್ ಆ ಥರ ಇದೆ, ನೀವು ಯಾವತ್ತೂ ಅದು ಕಂಪ್ಲೀಟ್ ನಿರ್ಮೂಲನಾಗಲ್ಲ, ಪದೇ ಪದೇ ಹೊಡಿಬೇಡ್ರಿ, ಈ ಬಿಸಿಲಿನಲ್ಲಿ ಗಿಡಕ್ಕೆ ಒತ್ತಡ ಆಗುತ್ತೆ ನಿಮಗೆ. ಸೊ ನೀವು ಪದೇ ಪದೇ ಸ್ಪ್ರೇ ಮಾಡೋದ್ರಿಂದಲೇ ಮೊದಲೇ ಥ್ರಿಪ್ಸ್ ರಸ ಇರುತ್ತೆ, ಈ ಸ್ಪ್ರೇ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಎಲೆಗಳು ಒಣಗೋಕ್ಕೆ ಶುರುವಾಗುತ್ತೆ, ಡೆವಲಪೇ ಆಗೋದಿಲ್ಲ ಗಿಡ. ಸೊ 1 ವೀಕ್ ಬ್ರೇಕ್ ಕೊಟ್ಕೊಂಡು ಸ್ಪ್ರೇ ಮಾಡ್ತಾ ಹೋಗ್ರಿ. ಸೊ 15 ದಿನಗಳು ಇದು ಸ್ಪ್ರೇ ಆಯಿತು ಅಂದರೆ ನೆಕ್ಸ್ಟ್ 1 ವಾರದ ನಂತರ ನೀವು ಒಮ್ಮೆ ಬೆನಿವಿಯಸ್ ಸ್ಪ್ರೇ ಮಾಡಬಹುದು, 1 ಲೀಟ್ರಿಗೆ 1 ml ನಂತೆ. ಅದಾದ 1 ವಾರಕ್ಕೆ 10 ದಿವಸ 7-10 ಡೇಸ್ ಮತ್ತೆ ಬೆನಿವಿಯ ರಿಪೀಟ್ ಮಾಡಿ. ಸೊ ಫಸ್ಟ್ 30 ಡೇಸ್ ಪ್ರೊಟೆಕ್ಷನ್ನು ಇದಾಗುತ್ತೆ ನಿಮಗೆ. ಸೊ ನಂತರ ನೀವು, ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ಇದನ್ನು ಬಳಸ್ಬೋದು. ಇದು ಗ್ರೇಸಿಯ ಗಾಡ್ರೇಜ್ದು ಲೇಟೆಸ್ಟ್ ಪ್ರಾಡಕ್ಟು, ಜಪಾನೀಸ್ ಟೆಕ್ನಾಲಜಿ ಏನಿದೆ ಅಲ್ಲಿಂದ ಬಂದಿರತಕ್ಕಂಥದ್ದು, ನಿಸ್ಸಾನ್ ಕೆಮಿಕಲ್ ಕಾರ್ಪೊರೇಷನ್ದು. ಇದು 1 ಲೀಟ್ರ್ ನೀರಿಗೆ 0.8 ml, 100 ಲೀಟ್ರಿಗೆ 80 ml, ಈ ಅಳತೆಯಲ್ಲಿ ಇದನ್ನು ಬಳಸ್ಬೋದು ಒಮ್ಮೆ. ಸೊ ನೀವು ನೆಕ್ಸ್ಟ್ ಮುಂದಿನ ಸ್ಪ್ರೇ 1 ವಾರದ ನಂತರ ನೋಡಿ, ಇದು ಧನುಕದು D1 ಅಂತ ಇದೆ. ಇದು ಇದು 1 ಲೀಟ್ರ್ ನೀರಿಗೆ 0.75 ml, ಇದರ ಜೊತೆ ನೀವು ಥಯಾಮೆಥಾಕ್ಸಮ್ 25% ವೆಟಬಲ್ ಗ್ರ್ಯಾನ್ಯೂಲ್ WG ಫಾರ್ಮುಲೇಷನ್ 0.5 ಗ್ರಾಮ್. ಸೊ D1 3/4 ml, ಇದು 0.5 ಗ್ರಾಮ್, ಇದು ಕಾಂಬಿನೇಷನ್ ಮಾಡಿ ನೀವು ಒಂದು ಸ್ಪ್ರೇ ಕೊಡ್ಬೋದು. ಸೊ ನೆಕ್ಸ್ಟ್ ಸ್ಪ್ರೇ ನೀವು ಒಮ್ಮೆ ಡೆಲಿಗೇಟ್ ಏನಿದೆ, ಡೆಲಿಗೇಟು 1 ಲೀಟ್ರಿಗೆ 1 ml ನಂತೆ, ಜೊತೆಗೆ ನೀವು ಪ್ರತಿ ಬಾರಿ ಅಥವಾ ಒಂದು ಬಾರಿ ಬಿಟ್ಟು ಇನ್ನೊಂದು ಬಾರಿಗೆ ಬೇವಿನೆಣ್ಣೆ ಹಾಕ್ಕೊಂಡು ಹೊಡೆಯೋದು ತುಂಬಾ ಸಹಕಾರಿಯಾಗಿರುತ್ತೆ, ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಡೆಲಿಗೇಟ್ ಮಾಡ್ತೀರಿ ಒಮ್ಮೆ. ನೆಕ್ಸ್ಟ್ ಅದಾದ 1 ವಾರಗಳ ನಂತರ ನೋಡಿ, ಇನ್ನೊಂದು ಕಾಂಬಿನೇಷನ್ ಇದೆ. ಇದು ಫಿಪ್ರೋನಿಲ್ ಮತ್ತು ಥಯಾಮೆಥಾಕ್ಸಮ್ ಕಾಂಬಿನೇಷನ್ ಇರತಕ್ಕಂಥದ್ದು. ಸೊ ಇದು ಪಾರಿಜಾತ ಕಂಪ್ನಿನಲ್ಲಿ ಮಜಾತಿ ಹೆಸರಲ್ಲಿದೆ, ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸರಲ್ಲಿರ್ಬೋದು. ಇದು 1 ಲೀಟ್ರ್ ನೀರಿಗೆ 2 ml ನಂತೆ, ಮತ್ತು ಬೇವಿನೆಣ್ಣೆ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಮುಂದಿನ ಸ್ಪ್ರೇ ನೋಡಿ, ಇಲ್ಲೊಂದಿದೆ
ಲ್ಯಾಮ್ಡೋಸೈಲಿತ್ರಿನ್ ಮತ್ತು ಥಯಾಮೆಥಾಕ್ಸಮ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು. ಇದು ಆ್ಯಕ್ಚುಲಿ 1 ಲೀಟ್ರ್ ನೀರಿಗೆ 0.4 ml ರೆಕಮೆಂಡೇಷನ್ ಬಂದಿದ್ದು. ಫೀಲ್ಡಲ್ಲಿ ತುಂಬ ಓವರ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಫೆಮಿಲಿಯರ್ ಹೆಸರು ಅಂದರೆ ಅಲಿಕಾ ಅಂದರೆ ಗೊತ್ತಾಗುತ್ತೆ, ಸಿಂಜೆಂಟಾ ಕಂಪ್ನಿದು. ಸೊ ಇದನ್ನು ಒಮ್ಮೆ ಬಳಸ್ಬೋದು ನೀವು. 1 ಲೀಟ್ರಿಗೆ 1 ml ವರೆಗೂ ಬಳಸ್ತಾ ಇದ್ದಾರೆ ಈಗ ಫೀಲ್ಡಲ್ಲಿ. ಸೊ ಇದ್ರ ಜೊತೆಲಿ ಬೇವಿನೆಣ್ಣೆ ಹಾಕೊಂಡು ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ನೀವು ಸ್ಪ್ರೇ ಮಾಡೋದಾದರೆ ಮತ್ತೊಮ್ಮೆ ನೋಡಿ, ಟ್ರೇಸರ್ ಅಂತ ಏನಿದೆ ಇದು, ನಿಮಗೆಲ್ಲ ಯೂಸ್ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ. ಇದನ್ನು ಒಮ್ಮೆ 200 ಲೀಟ್ರ್ ನೀರಿನಲ್ಲಿ 75 ಮಿಲಿ ಈ ಪ್ಯಾಕೇಜನ್ನು ಜೊತೆಗೆ ಬೇವಿನೆಣ್ಣೆ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಪ್ರೇಗೆ ಒಮ್ಮೆ ನೀವು ಫಿಪ್ರೋನಿಲ್ 18.87% SC ಫಾರ್ಮುಲೇಷನ್ ಇದೆಯಲ್ಲ, ಇದು 1 ಲೀಟ್ರಿಗೆ 1 ಮಿಲಿ ಮತ್ತು ಬೇವಿನೆಣ್ಣೆ ಸೇರಿಸ್ಕೊಂಡು ಸ್ಪ್ರೇ ಮಾಡಬಹುದು. ಸೊ ಎವ್ರಿ 7 ಡೇಸ್ಗೆ ಒಂದೊಂದು ಸರಿ ಈ ಥರ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಪ್ರೇ ನೋಡಿ, ಇದೊಂದು ಮ್ಯೂಟೀರಿಯಲ್ ಅಂತ ಇದೆ. ಇವನ್ನು ಇದರಲ್ಲಿ ಲೇಬಲ್ ಕ್ಲೈಮನ್ನು ಇದೆ. ಇದರಲ್ಲಿರೋ ಕಂಟೆಂಟೆಂಟು ಕ್ಲೋರೋನ್ ಆ್ಯಂಡ್ ಟ್ರಿಪ್ರೋಲೋ ಮತ್ತು ಅಬಾಮೆಕ್ಟಿನ್, ಎರಡು ಕಾಂಬಿನೇಷನಲ್ಲಿರ್ತಕ್ಕಂಥದ್ದು. ಸೊ ಮತ್ತು ಇನ್ನೊಂದು ಕಂಪ್ನೀಲಿ ಇದೆ ಅನಿಸುತ್ತೆ ನನಗೆ. ಇದು 1 ಲೀಟ್ರ್ ನೀರಿಗೆ 1 ಮಿಲಿ ಅಂತೆ ಬಳಸ್ತಕ್ಕಂಥದ್ದು. ಇದು ಒಮ್ಮೆ ಬಳಸಬಹುದು. ನೆಕ್ಸ್ಟ್ ನೋಡಿ ಇದು. ಸೊ ಈ ಬೇಸಿಗೆನಲ್ಲಿ ಈ ಥ್ರಿಪ್ಸ್ ಜೊತೆಗೆ ಇನ್ನಿತರ ಸಕಿಂಗ್ ಪೆಸ್ಟು ಇರ್ತದೆ ನಿಮಗೆ, ಅದರಲ್ಲೂ ವೈಟ್ ಫ್ಲೈಸು. ಇದು ಒಂದು ಕಾಂಬಿನೇಷನ್ ಏನಿದೆ, ಪೈರಿಪ್ರಾಕ್ಸಿಫೆನ್ ಪ್ಲಸ್ ಡಯಫೆಂಥ್ಯೂರಿಯನ್. ಡಯಫೆಂಥ್ಯೂರಿಯನ್ ಅಂದರೆ ಪೆಗಾಸಸ್ ಅಂತ ಏನು ನೀವು ಕರಿತಿರೋದು, ಅದು ಕಾಂಬಿನೇಷನಲ್ಲಿರ್ತಕ್ಕಂಥ ಪ್ರಾಡಕ್ಟು. ಇದು ಪಾರಿಜಾತ ಕಂಪ್ನಿನಲ್ಲಿ ಕ್ಸೈಫೆನ್ ಅಂತ ಇದೆ, ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸರಲ್ಲಿರ್ತದೆ. ಇದು 1 ಲೀಟ್ರ್ ನೀರಿಗೆ 2 ಮಿಲಿನಂತೆ. ಮತ್ತು ನೀಮ್ ಆಯಿಲ್ ಹಾಕ್ಕೊಂಡು ಬಳಸ್ಬೋದು. ಇದು ಒಮ್ಮೆ ನಾನು ಹಿಂದಿನ ತಿಂಗಳಲ್ಲಿ ತುಮಕೂರು ಭಾಗದ ರೈತರು ಬಂದಾಗ ನಾನು ರೋಸ್ಗೆ ಕೊಟ್ಟಿದ್ದೆ ನೀಮ್ ಆಯಿಲ್ ಜೊತೆ. ಅದು ವ್ಯಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ನೋಡಿ, ಫೀಡ್ಬ್ಯಾಕ್ ಚೆನ್ನಾಗಿ ಹತೋಟಿಗೆ ಬಂದಿದೆ ಅಂಥೇಳಿ. ಅದನ್ನು ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ನೋಡಿ ನಿಮಗಿದು. ಸೊ ಎಲ್ಲದರಲ್ಲೂ ರಿಸಲ್ಟ್ ಬರುತ್ತೆ, ಸ್ವಲ್ಪ ತಾಳ್ಮೆ ಬೇಕು. 100% ಈ ಸೀಸನಲ್ಲಿ ಯಾವುದು ರಿಸಲ್ಟ್ ಬರೋಲ್ಲ. ನೆಕ್ಸ್ಟ್ ನೀವು ಸ್ಪ್ರೇ ಮಾಡೋದು, ಇದು ಒಂದಿದ್ದು ನೋಡಿ, ಗರ್ಡಾ ಕೆಮಿಕಲ್ಸ್ ಇದೆ. ಇದು ಕೈಟ್ ಇಂಡಾಕ್ಸಕಾರ್ಬ್ ಮತ್ತು ಅಸಿಟಮಪ್ರೈಟ್. ಸೊ ಇದರಲ್ಲೂ ಚಿಲ್ಲೀಸ್ಗೆ ಲೇಬಲ್ ಕ್ಲೈಮ್ ಇದೆ, ಥ್ರಿಪ್ಸ್ ಮತ್ತು ಫ್ರೂಟ್ ಬೋರೋರ್ಗೆ. ಸೊ ಇದು ಒಮ್ಮೆ ಸ್ಪ್ರೇ ಮಾಡ್ಬೋದು. ಸೊ ಇನ್ನೂ ಅನೇಕವೂ ಇರ್ಬೋದು. ಆಲ್ಮೋಸ್ಟ್ ನೋಡಿ ಈಗ 10-12 ಸ್ಪ್ರೇ ಆಯಿತು ನಿಮಗಿದು. ಎವ್ರಿ ವೀಕ್ ಒಂದೊಂದು ಸ್ಪ್ರೇ ಆದರೆ ನೀವು ಮತ್ತೆ ಇದನ್ನು ಬೆಳೆ ದೀರ್ಘಾವಧಿ ಬೆಳೆ ಆದರೆ ಮತ್ತೆ ಇವನ್ನು ರಿಪೀಟ್ ಮಾಡ್ಬೋದು. ಸೊ ಏನಾಗ್ತಿದೆ ಫೀಲ್ಡಲ್ಲಿ ಯೂಸಲ್ಲಿ ಅಂದರೆ, ಒಂದು ಸ್ಪ್ರೇ ಮಾಡಿರ್ತೀರಿ, ಸೊ ಇನ್ನೂ ಇದೇ ಹೋಗ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಅದೇ ಔಷಧಿಗೆ ಇನ್ನೊಂದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋ ಅಭ್ಯಾಸಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಯವಿಟ್ಟು ನೀವು ಎಷ್ಟೇ ಕಾಂಬಿನೇಷನ್ ಮಾಡಿ ಈ ಸೀಸನಲ್ಲಿ ಈ ವಾತಾವರಣದಲ್ಲಿ ಯಾವುದು ನಿಮಗೆ 100% ರಿಸಲ್ಟ್ ಕೊಡಲ್ಲ. ನೀವು ಓವರ್ ಡೋಸ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಎಫೆಕ್ಟ್ ಆಗ್ತದೆ, ಪೆಸ್ಟ್ ರೆಸಿಸ್ಟೆನ್ಸ್ ಇನ್ನೂ ಫಾಸ್ಟಾಗಿ ಡೆವಲಪ್ ಆಗ್ತಾ ಹೋಗ್ತದೆ. ಒಮ್ಮೆ ಜೋರಾಗಿ ಮಳೆ ಬರೋವರೆಗೂ ಇದು ಸಮಸ್ಯೆ ಖಂಡಿತ ಹೀಗೆ ಕಾಡ್ತಾ ಇರ್ತದೆ. ಒಂದಷ್ಟು ಸಂಯಮ ಇದ್ದರೆ ಒಳ್ಳೆಯದು ಇದನ್ನು ಬಳಸುವಾಗ. ಸೊ ಇವುಗಳನ್ನು ನೀವು ಜೊತೆಗೆ ನಾನು ಬೇರೆ ಬೇರೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಕ್ಯಾಚ್ ಕ್ರಾಪ್ಸ್ ಹಾಕೊಳ್ಳೋದು, ಗಮ್ ಶೀಟ್ ಆಗೊಳ್ಳೋದು, ಅದ್ರ ಜೊತೆಯಲ್ಲಿ ಅಳವಡಿಸ್ಕೊಳ್ಳಿ. ಇನ್ನೊಂದು ಟಿಪ್ಸು, ತುಂಬ ಥ್ರಿಪ್ಸ್ ಇರೋ ಕಡೆ ಯಾವಾಗಾದರೂ ಒಮ್ಮೆ 15 ದಿನಗಳಿಗೊಮ್ಮೆ ನೀವು ಐ ಸ್ಪೀಡಲ್ಲಿ ಸ್ವಲ್ಪ ವಾಟರ್ ಜೆಟ್ ಸ್ಪ್ರೇ ಮಾಡಿ ಈ ಥ್ರಿಪ್ಸು ಮತ್ತು ಮೈಟ್ಸ್ ಇರೋ ಒಂದು ಬೆಳೆಗಳಲ್ಲಿ. ಅದನ್ನು ನೀವು ಫ್ಲವರಿಂಗ್ ಆದಾಗ ಫ್ಲವರ್ಗೆ ಹಾನಿ ಆಗದ ರೀತಿಯಲ್ಲಿ ಫ್ಲವರ್ ಇಲ್ಲದೇ ಇರೋ ಟೈಮಲ್ಲಿ ನೋಡಿ ಅದನ್ನು ಟ್ರೈ ಮಾಡಬಹುದಿದು. ಸೊ ಕೆಲವರಿಗೆ ಅದು ರಿಸಲ್ಟ್ ಬಂದಿದೆ, ನನ್ನ ಹತ್ರ ಹಂಚ್ಕೊಂಡ್ರು ನಾವು ಈಗ ಮಾಡ್ತಾ ಇದ್ದೀನಿ ಸಹ ಎಷ್ಟು ಕಡಿಮೆ ಆಯಿತು ಅಂತ. ಸೊ ಅಂತಿಮವಾಗಿ ಒಳ್ಳೆ ಮಳೆ ಬರೋವರೆಗೂ ಈ ಸಮಸ್ಯೆ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಕೆಲವು ಕಡೆ ಒಂದು ಅದ ಮಳೆ ಬಂದಿದೆ, ಅಲ್ಲಿ ಒಂದಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ, ಸ್ವಲ್ಪ ಹತೋಟಿಗೆ ಬರ್ತಾ ಇದೆ. ಸೊ ಇಷ್ಟು ಮಾಹಿತಿ ನಿಮಗೆ ಅನುಕೂಲ ಆಯಿತು ಅನಿಸುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕರೆ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ. ಸೊ ನನ್ನ ಅಂಗಡಿನಲ್ಲಿ ಲೊಕೇಶನ್ ಇದೆ, ಬಂದು ಭೇಟಿಯಾಗ್ಬೋದು. ಬಟ್ ಒಂದು ಯಾವಾಗಲೂ ನಾನು ಹೇಳೋದೊಂದೇ, ನೀವು ಲೇಬಲನ್ನು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ, ಎಲ್ಲ ರೆಪ್ಯೂಟೆಡ್ ಬಿಲ್ ಆಗೋಂಥ ಪ್ರಾಡಕ್ಟೇ ತೊಗೊಳ್ಳಿ. ಇವೆಲ್ಲ ಇಂಡಿಯನ್ ಕಂಪ್ನೀಸು ಇದೆ, ಮಲ್ಟಿನ್ಯಾಷನಲ್ ಕಂಪ್ನೀಸು ಇದೆ, ಎಲ್ಲ ಬಿಲ್ಲಾಗೇ ಬರುತ್ತೆ. ಬಿಲ್ಲಾಗದೆ ಯಾವುದೂ ಬರೋದಿಲ್ಲ, ಕಂಪ್ನಿಯವರು ಯಾರು ಬಿಲ್ಲಾಗದೆ ಕೊಡೋದಿಲ್ಲ. ದಯವಿಟ್ಟು ಬಿಲ್ ಕೇಳಿ ಪಡೀರಿ, ಅದು ನಿಮ್ಮ ಹಕ್ಕು. ಆವಾಗ ಸೆಕೆಂಡ್ಸ್ ನಿಮಗೆ ಸಿಗದೇ ಇರೋದು ಒಂದು ಖಾತ್ರಿ ಆಗುತ್ತೆ. ಸೊ ಏನಾದರೂ ಮಾಹಿತಿ ಬೇಕಿದ್ದರೆ ಕರೆ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.